ಸಿಸಿಬಿ ದಾಳಿ ಮಾಡಿದ್ದು ಈಗ ಅಂತ್ಯವಾಗಿದೆ ಈ ಒಂದು ದಾಳಿ ನಗದು ದಾಖಲೆಗಳೊಂದಿಗೆ ಸಿಸಿಬಿ ಅಧಿಕಾರಿಗಳು ಹೊರಟಿದ್ದಾರೆ ಸತತ 10 ಗಂಟೆಗಳ ಕಾಲ ಶೋಧವನ್ನ ನಡೆಸಿದ್ದಾರೆ ಸಿಸಿಬಿ ಅಧಿಕಾರಿಗಳು ಆದರೆ ಇವೆಲ್ಲದರ ಮಧ್ಯೆ ಇತ ಹೇಳ್ತಾನೆ ನಾನು ಅಪರಾಧ ಮಾಡಿಲ್ಲ ಇದೆಲ್ಲ ರಾಜಕೀಯ ಪ್ರೇರಿತ ಎಲ್ಲವನ್ನ ಕೂಡ ನ್ಯಾಯಾಲಯ ನೋಡಿಕೊಳ್ಳುತ್ತೆ ಅಂತ ಹೇಳಿ ಸಿಸಿಬಿ ವಶದಲ್ಲಿರುವ ಆರೋಪಿ ಯುವರಾಜ್ ಹೇಳಿಕೆಯನ್ನ ನೀಡಿದ್ದಾನೆ इधर बगे डिटेल्स कोडोदिके नम्म रिपोर्टर मंजुनाथ ईगा फोन संपर्कदल्लिद्दारे मंजुनाथ ईगा ईतन फोटो नोडिद्रे एंता प्रभावीगळ जोते तेगिसिकोंडिद्दाने ईतन मातन्न नंबि एष्टो जन ईगा वंचनेगे ओळगागिर्तारे ईगा सीसीबी रेड मुक्ताय आगिदेया एनेल्ल सिक्किदे एनु हेळ्ताने ईत नविता नागरबावियल्लिरुवंतह युवराज अवर मने मेले इवत्तु मुंजाने 6 गंटे वेळेगे सीसीबी अधिकारिगळु मोदलनेदागि रैड माड्तारे सीसीबी अधिकारिगळु रैड माडोदक्किंत मुंचितवागि सीसीबी कचेरियल्लि ओंदु दूरु कूड दाखलागिरुत्ते दूर व्यक्ति निगम मंडली अध्यक्ष स्थानवन को लक्षांतर रूपाय हणव कड़क्रे केवल नलि अस्टल साकु जनरदू कूड़ा हणव पड़को बेहे केवहि अवंतु कूड़ा बेहे कूलंकुशवा तनिखेना सीसीबी अधिकारी इवत मुंजाने युवराज मन मेले रईड मतर रईड मंदर्भल सुमार 26 लक्ष हण सुमार 91 कोटिया मौल्यद चेक कूड़ा पत निटली अस्टू कोट्यांत रूपाय मौल्य चेक बरोदे मूल कारण यारे रीतियानूस अंत बेरे बेरे कड़ी चेक पड़ता बे साकु अनुमान सीसीबी पोलिस बंद आवणकोस्क सद्य 10 गंटे मन शोध मलिक सद्य के मन दाखलाति दाखलाति हार्ड क्याश आगिबूद चेक चेक तक सीसीबी अधिकारी सद्य युवराज सीसीबी कचेरे कहते सद्य इन्वेस्टिगेशन शुरु सद्य के केवल एस्ट जन वंचने निगम मंडली केस को अंत वंचने जो ईत बीजेपी दौड़ दुड नायक हेसुला हेल्ता पर्चय ಕೆಲಸ 5 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳಿ ಕೂಡ ಅಷ್ಟೇ ನಂಬಿಸ್ತಿದ ಅನ್ನುವಂತ ಮಾತು ಏನು ಕೇಳ ಬರ್ತಿತ್ತು ಈ ತರ ಹಿನ್ನೆಲೆ ಏನು ಹಾಗಾದ್ರೆ ಈತ ಏನಾದರೂ ರಾಜಕೀಯದಲ್ಲಿ ಪಕ್ಷದಲ್ಲಿ ಏನಾದರೂ ಗುರುತಿಸಿಕೊಂಡಿದ್ನ ಹೇಗೆ ಹಾಗೆ ಈ ಒಂದು ಜನರ ದೂರಿನ ಮೇಲೇನೆ ಈ ರೇಡ್ ನಡೆದಿದ ಹೇಗೆ ಖಂಡಿತ ನಗಿತ ಜನರ ಅಂದ್ರೆ ಈತನಿಗೆ ಬಳಿ ದುಡ್ಡು ಕೊಟ್ಟು ಕೆಲಸ ಆಗದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಂಚನೆಗೊಳಗಾಗಿದ್ದರು ನೇರವಾಗಿ ಹೋಗಿ ಸಿಸಿಬಿ ಕಚೇರಿಯಲ್ಲಿ ದೂರನ್ನ ಕೊಟ್ಟಿದ್ರು ಆ ಒಂದು ದೂರಿನನ್ವಯ ಸದ್ಯ ಪೊಲೀಸರು ರೈಡ್ ಮಾಡಿದರೆ ಸದ್ಯಕ್ಕೆ ಈಗ ಪೊಲೀಸರು ಆತನ ಚಟುವಟಿಕೆಗಳೇನು ಮತ್ತು ಆತ ಏನಾದರೂ ಒಂದು ರಾಜಕೀಯ ವ್ಯಕ್ತಿಗಳೊಂದಿಗೆ ಸಂಬಂಧ ಇದೆಯಾ ಒಡನಾಟ ಇತ್ತು ಅನ್ನೋದರ ಬಗ್ಗೆ ಈಗ ಸಿಸಿಬಿ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ ಆದರೆ ಯುವರಾಜ್ ಮನೆಯ ಮೇಲೆ ದಾಳಿ ಮುಗಿಸಿ ಹೋದಂತ ವೇಳೆಯಲ್ಲಿ ಕೂಡ ಅಷ್ಟೇ ಮಾಧ್ಯಮಕ್ಕೆ ಆತನೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾನೆ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಈ ಒಂದು ದಾಳಿಯನ್ನ ಮಾಡಿದರೆ ಕೋರ್ಟ್ ಇದೆ ಕೋರ್ಟ್ ನಲ್ಲಿ ಎಲ್ಲವೂ ಕೂಡ ಅಷ್ಟೇ ಜಯ ನಮ್ಮ ಪರವಾಗಿ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದನೆ ಅಂದ್ರೆ ಬಹುಶಃ ರಾಜಕಾರಣಿಗಳ ಜೊತೆ ಕೂಡ ಅಷ್ಟೇ ಇತನಿಗೆ ನಂಟಿರೋದ್ರ ಬಗ್ಗೆ ಕೂಡ ಅಷ್ಟೇ ಆ ಒಂದು ಸ್ಟೇಟ್ಮೆಂಟ್ ಇಂದ ಗೊತ್ತಾಗುತ್ತೆ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಆತನ ಮನೆಯಲ್ಲಿ ಸಿಕ್ಕಂತ 91 ಕೋಟಿಯಷ್ಟು ಚೆಕ್ಗಳಿರುತ್ತೆ ಆ ಒಂದು ಚೆಕ್ಗಳ ರಿಲೇಟೆಡ್ ಆಗಿ ಒಂದಷ್ಟು ಇನ್ಕ್ವೈರಿ ಮಾಡೋದಕ್ಕೆ ಸದ್ಯಕ್ಕೆ ಸಿಸಿಬಿ ಕಚೇರಿಗೆ ಆತನನ್ನ ಕರೆದೊಯ್ದಿದ್ದಾರೆ ನವಿತಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡಿಟೇಲ್ಸ್